ಕೆಲಸನೇ ಸರ್ಪ ನನಗೆ ಸೊಪ್ಪನ್ನ ಮನೆಯಲ್ಲಿ ಎಲ್ಲ ಕಡೆ ಹಾಕ್ತಿದ್ದಾನೆ ನನಗೆ ಗೊತ್ತಿರೋ ಹಾಗೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ದೂರ ಇರಬೇಕು ಅಷ್ಟೇ ನಾನು ಅಮೃತ ಏನಾಗಿದೆ ನಿಂಗೆ ಯಾಕೆ ಹೀಗೆ ಒದ್ದಾಡ್ತಾ ಇದ್ಯಾ ಏನಾಗಿದೆ ಏ ಅಮೃತ ನಿನ್ನೇ ಕೇಳ್ತಾ ಇರೋದು ಮಾತಾಡು ಅಯ್ಯೋ ಇವಳು ಆಡ್ತಿರೋದು ನೋಡಿದ್ರೆ ನಂಗೆ ನೋಡಕ್ ಆಗ್ತಿಲ್ಲ ಅಯ್ಯೋ ಯಾರು ಇಲ್ವಾ ಇವಳಿಗೆ ಏನೋ ಆಗಿದೆ ಏನಾಯ್ತು ಯಾಕೆ ಕೂಗ್ತಿದ್ಯಾ ನನ್ಗೇನಾಗಿದೆ ಆಗಿರೋದು ಅಮೃತಗೆ ಅಲ್ಲೋಡಿ ನಂಜಿ ಸಪ್ಪನ್ನ ನಿನ್ನ ಮೂಗಿಗೆ ಹಿಡಿದು ನಾನು ಏನ್ ಹೇಳ್ದೆ ಅನ್ನೋದನ್ನ ಮರ್ತು ಬಿಟ್ಟಿಯ ಅಂದ್ರೆ ಅಮೃತ ಹೌದು ನನ್ನ ನಿನ್ನ ಅನುಮಾನ ನಿಜ ಅಮೃತ ಅವರೇ ಏನಾಯ್ತು ನಿಮ್ಗೆ ಅಜಯ್ ಅವ್ರ ತರ ಯಾಕೆ ಒದ್ದಾಡ್ತಾ ಇದ್ದೀರಾ ಏನಾಯ್ತು ಯಾಕೂ ಗೊತ್ತಿಲ್ಲ ಅರ್ಜುನ್ ಅವರೇ ನನ್ನ ತಲೆ ತುಂಬಾ ಸಿಡಿತಾ ಇದೆ ಯಾಕೆ ಕೈ ಹಿಡ್ದಿದ್ಯಾ ಅವ್ರು ಒದ್ದಾಡ್ತಾ ಇದಾರೆ ಅವ್ರ ಹತ್ರ ಹೋಗ್ಬೇಕು ಹೇಳು ಯಾರು ನೀನು ಅಮೃತ ನಿನ್ನೇ ಕೇಳ್ತಿರೋದು ಯಾರು ನೀನು ಬಾಬಾ ಅಮೃತ ನಿಮ್ಗೆ ಯಾರು ಅಂದ್ರೆ ಏನ್ ಅರ್ಥ ಅದಕ್ಕೆ ನೀನ್ ಯಾಕೆ ಕಾಡ್ತಿದ್ಯಾ ಬಾಬಾ ನಮ್ಮ ರಕ್ಷಕರು ಅವ್ರು ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ನೆಕ್ಕೊಂಡು ಅಜಿ ಎಲ್ಲದಕ್ಕೂ ಒಂದು ರೀತಿ ಅಂತ ಇರುತ್ತೆ ಅದನ್ನೇ ಬಿಟ್ರೆ ಹೇಗಜ್ಜಿ ಅರ್ಜುನ್ ಕೆಲವು ವಿಷಯಗಳು ನಿನಗೆ ಅರ್ಥ ಆಗೋದಿಲ್ಲ ಸುಂದರ ಅಲ್ಲಪ್ಪ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ ಏನಾಯ್ತು ರುದ್ರ ಹೀಗ ಓಡ್ ಬಂದೆ ತಿಂಡಿ ಏನಾದ್ರೂ ಬೇಕಿತ್ತ ಬೇಡ ಅಲ್ಲಿ ಏನು ಇನ್ನೇನಾದ್ರೂ ಬೇಕಾ ಅಲ್ಲಿ ಅಮೃತ ಅಮೃತ ಏನಾಯ್ತು ಅಮೃತಂಗೆ ಹೆಂಗ ಮಾಡ್ತಾ ಇದ್ದಾಳೆ ನಡಿ ನೋಡೋಣ ನೀವಾದ್ರೂ ಹೇಳಿ ಏನಾಗ್ತಾ ಇದೆ ಅಂತ ಇದು ಹಾವು ನಂಜಿಸು ಇದರ ವಾಸನೆಗೆ ಯಾವುದೇ ನಾಗಗಳಾದ್ರೂ ತಲೆ ಸುತ್ತಿ ಬೀಳು ನಾವೆಲ್ಲ ಸಹಜವಾಗಿದ್ರು ಅಮೃತ ಮಾತ್ರ ಯಾಕೆ ಹೀಗಾಡ್ತಿದ್ದಾಳೆ ಅಂದ್ರೆ ನಿಮ್ ಮಾತಿನ ಅರ್ಥ ಇವಳೇ ನಾಗಿನಿ ಅಂತ ಹೌದು ಅದೇ ನಿಜ ಸುಳ್ಳು ಅಪ್ಪ ಈಗ ಈ ಮೂಡ್ ನಂಬಿಕೆ ಎಲ್ಲ ಇರೋದಾ ಮುಚ್ಚ ಬಾಯಿ ಯಾವ್ದು ನಂಬಿಕೆ ಯಾವ್ದು ಮೂಡ್ ನಂಬಿಕೆ ಅನ್ನೋದು ನನಗೂ ನಿಮ್ಮ ಅಪ್ಪನ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಬಾಬನ ಗೊತ್ತು ಅಯ್ಯೋ ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ಗೇನ್ ಗೊತ್ತು
ಅಮೃತನ ಬಗ್ಗೆ ನಿನಗೇನು ಗೊತ್ತು? ಅವಳಿಗೆ ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪಿನ ವಾಸನೆ ಬಂದ್ರೆ ತಲೆನೋವು ಅಂತ ಒದ್ದಾಡ್ತಾಳೆ. ಆ ವಿಷಯ ನನಗೆ ಗೊತ್ತು. ನೀವ್ ಯಾರಾದ್ರೂ ನೋಡಿದಿರಾ ಅದನ್ನ? ಅವಳು ನಮ್ಮ ಮನೆ ಸೊಸೆ ಅಲ್ಲ, ಮಗಳಿದ್ದ ಹಾಗೆ. ಈ ಮನೆಗೋಸ್ಕರ, ನಮ್ಮ ಮಗನ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಂತ ನನಗ್ ಗೊತ್ತು. ಅಷ್ಟೇ ಅಲ್ಲ, ನಿಮಗೂ ಗೊತ್ತು. ಅಂತವಳ ಯಾಕೆ ಹೀಗ್ ನಡ್ಸ್ಕೊತಾ ಇದ್ದೀರಾ? ಅಮೃತ, ಶಿಶು, ಅಮೃತ, ಅಮೃತ ಇಲ್ಲ ನೋಡಮ್ಮ, ನಾನಿದ್ದೀನಿ, ಏನಾಗಲ್ಲ. ನೋಡಕ್ಕಾಗಲ್ಲಪ್ಪ. ಅಮೃತ ಇಲ್ಲ ನೋಡಮ್ಮ. ಅರ್ಜುನ್, ಏನೋ ಮುಖ ನೋಡ್ತಾ ಇದೀಯಾ, ಬಟ್ ಡಾಕ್ಟರ್ನ ಕರ್ಕೊಳ್ಳಮ್ಮ. ಅರ್ಜುನ್, ನನ್ನ ಮಾತು ಕೇಳು. ಇಲ್ಲ ಬಾಬಾ, ದಯವಿಟ್ಟು ಕ್ಷಮಿಸಿ. ನಾನು ಅಮೃತನ ಈ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗಲ್ಲ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು. ಅತ್ತೆಗೆ ನಾನು ಇಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಅಮೃತ ಅವರೇ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಅರ್ಜುನ್ ಅವರೇ, ಈಗ ಹುಷಾರಾಗಿದ್ದೀನಿ. ಯಾಕಿದ್ದಕ್ಕಿದ್ದಾಗೆ ಹಾಗಾಡಿದ್ರಿ? ನನಗೆ ಪುದೀನ ಸೊಪ್ಪು, ಈ ಕರಿಬೇವಿನ ಸೊಪ್ಪಿನ ವಾಸನೆ ಆಗಲ್ಲ. ಅಂಥದ್ರಲ್ಲಿ ಆ ಬಾಬಾ ಅದೆಂಥದ್ದು ಸೊಪ್ಪಂದು ನಮ್ಮ ಕೋಣೆಗೆಲ್ಲ ಹಾಕಿದ್ರು. ಆಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಅಲ್ಲ, ಈ ಅಜ್ಜಿ ಮತ್ತೆ ಬಾಬಾ ನಿಮ್ಮನ್ನ ಯಾಕೆ ಹಿಂಸೆ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಅವ್ರ ತಪ್ಪೇನಿದೆ ಬಿಡಿ. ಏನ್ರಿ ನೀವು ಹೀಗಂತ ಇದ್ದೀರಾ? ನಿಮಗೆ ಗೊತ್ತಿರೋ ಹಾಗೆ ಆ ನಾಗಿನಿಂದ ನಿಮ್ಮ ಮನೆಯವ್ರದೆಲ್ಲ ಕಂಟಕ ಇರೋದು ಸತ್ಯ ಅಂತ. ಆ ಭಯದಲ್ಲಿ ಹೀಗೆಲ್ಲ ಆಡ್ತಿದ್ದಾರೆ. ಇದರಲ್ಲಿ ಅವ್ರ ತಪ್ಪೇನಿದೆ? ಎಂತ ಮನ್ಸ್ರಿ ನಿಮ್ದು, ನಿಮಗೆ ಕೇಳ ಬಯಸಿದ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀರಲ್ಲ. ನೋಡಿ, ಈಗ ನಾನು ಆರಾಮಾಗಿದ್ದೇನೆ, ನಡೀರಿ ಮನೆಗೆ ಹೋಗೋಣ. ಯಾಕ್ರಿ ನನ್ ಮೇಲೆ ಹೊಟ್ಟೆ ಕಿಚ್ಚ? ಯಾಕೆ, ಇನ್ನೇನ್ರಿ ಮತ್ತೆ? ಎಷ್ಟೋ ದಿನ ಆದ್ಮೇಲೆ ಈ ರೀತಿ ಏಕಾಂಗ ಹೊರಗೆ ಬಂದಿದೀವಿ. ನಂಬ ಗಾಳಿ ಬೇರೆ ಬೀಸ್ತಾ ಇದೆ. ಇಂಥ ಟೈಮಲ್ಲಿ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬರುತ್ತೆ ನಿಮ್ಗೆ? ನಾವು ತುಂಬಾ ಹೊತ್ತು ಹೊರಗಡೆ ಇದ್ರೆ ನನ್ಗೇನಾಯ್ತು ಅಂತ ಇನ್ನೂ ಗಾಬರಿ ಆಗ್ತಾರೆ. ಮನೆಯವ್ರ ಮೇಲಿರೋ ಕಾಳಜಿ ನನ್ ಮೇಲಿಲ್ವಲ್ಲ ನಿಮ್ಗೆ? ಮನೆಯವ್ರ ಮೇಲಿರೋದು ಕಾಳಜಿ, ನಿಮ್ ಮೇಲಿರೋದು ಪ್ರೀತಿ. ಪ್ರೀತಿ ಇದೆ ಅಂತ ಹೇಳೋದಲ್ಲ ನೀ, ಅದನ್ನ ತೋರಿಸ್ಬೇಕು. ಎಲ್ಲದಕ್ಕೂ ಸಮಯ ಸ್ಥಳ ಅನ್ನೋದು ಒಂದಿರುತ್ತೆ ಅರ್ಜುನ್ ಅವರೇ. ಮೊದ್ಲು ಮನೆಗೆ ನೋಡಿರಿ, ಆಮೇಲೆ ಎಲ್ಲ ಹೇಳ್ತೀನಿ. ಸರಿ ಸರಿ, ನನ್ನ ಅಮ್ಮವ್ರ ಗಂಡ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ನೀವ್ ಹೇಳ್ದಾಗೆ ಕೇಳ್ತೀನಿ. ಅಲ್ಲ ಅತ್ತೆಮ್ಮ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಿಮಗ್ ಗೊತ್ತಿಲ್ವಾ? ಇದೇನ್ ಹೇಮಾ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಹಾ ನಾಗಿನಿ, ಎಷ್ಟೋ ಸಲ ನಮ್ಮ ಅಮೃತನ ರೂಪದಲ್ಲಿ ಬಂದಿಲ್ವಾ? ಇದು ಹಾಗೆ ಇರ್ಬೋದಲ್ವಾ? ಆದ್ರೆ ನಾವು ನೀವು ನೋಡಿರೋದು ನಾಗಿಣಿ ರೂಪದಲ್ಲಿ. ನೀವ್ ಹೇಳೋದೆ ನಿಜ ಆಗಿದ್ರೆ ಈ ಕ್ಷಣ ಕೂಡ ನಾಗಿಣಿ ಪಾಲಿಗೆ ಅಪಾಯನೇ. ಈಗಲೂ ಸಹ ಅವಳು ಅರ್ಧ ಹಾವು ಅರ್ಧ ಹೆಣ್ಣಿನ ರೂಪದಲ್ಲಿ ಕಾಣಿಸ್ಕೋಬೇಕಾಗಿತ್ತು. ಯಾಕೆಂದ್ರೆ ಹಾವು ನಂಜು ಸೊಪ್ಪಿನ ವಾಸನೆ ಯಾವ ಹಾವುಗಳು ಸಹಿಸೋದಿಲ್ಲ. ಹೌದು ಬಾಬಾ, ಹೇಮ ಹೇಳೋ ಹಾಗೆ ಪುದೀನ ಮತ್ತೆ ಕರಿಬೇವಿಗೆ ಅಲರ್ಜಿ ಇರಬೇಕಾದ್ರೆ ಇನ್ನು ಇಂಥ ಗಾಢವಾದ ವಾಸನೆಗೆ ಅಲರ್ಜಿ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಲ್ವಾ? ನೀನ್ ಹೇಳೋದು ನಿಜ ಇದ್ರೂ ಇರಬಹುದು. ನೀವೆಲ್ರು ಯಾವ ಮಾಡ್ತಾ ಇದ್ದೀರಾ? ಅಲ್ಲ ಅತ್ತೆಮ್ಮ, ಅಮೃತ ಮೇಲೆ ನಿಮ್ಗೆ ಯಾಕೆ ಯಾವಾಗ್ಲೂ ಅನುಮಾನ? ಅನುಮಾನ ಅಲ್ಲ, ಇದು ಸತ್ಯ ವಿಷ್ಣು. ದಯವಿಟ್ಟು ಇನ್ನೇನು ಹೇಳ್ಬೇಡ, ನಾನಿನ್ನ ಅಮೃತನ ಅನುಮಾನಿಸೋದಿಲ್ಲ, ನಿನ್ನ ಮಾತನ್ನ ಒಪ್ಪೋದಿಲ್ಲ ಅಮ್ಮ. ನನ್ನ ಮಾತನ್ನ ಕೇಳದೆ ಹೋದ್ರೆ ಆಗ್ಬಾರ್ದಾಗುತ್ತೆ. ನಾವು ಮಾಡೋ ಪ್ರತಿಯೊಂದು ಪರೀಕ್ಷೆ ವಿಚಾರನೂ ಅವಳಿಗೆ ಗೊತ್ತಾಗ್ತಿದೆ ಅಂತಂದ್ರೆ ನಾನು ಅವಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅನ್ಸುತ್ತೆ ಅಲ್ವಾ ಬಾಬಾ? ಇಷ್ಟೊಂದು ಹತಾಶನ ಆಗ್ಬೇಡ. ನಾಗಮಣಿಯಲ್ಲಿ ನಾಗಮಣಿ ನನ್ನ ರೂಮ್ ಲಾಕರ್ ಅಲ್ಲಿ ಸೇಫ್ ಆಗಿದೆ. ಹೋಗಿ ಅದನ್ನು ತಗೊಂಡು ಬಾ,
ನಿನ್ನನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸದ್ಯ ಯಾರೂ ಇಲ್ಲ. ಎಲ್ಲಿ ಆ ಭೈರವ? ಸರ್ಪ ನಂಜಿ ಸೊಪ್ಪನ್ನ ಹಿಡಿದು ನನಗೋಸ್ಕರ ಕಾಯ್ತಾ ಇರ್ತಾನೋ ಅಂತ ಹೆದರಿಬಿಟ್ಟಿದೆ. ಏನ್ರಿ ಅಮೃತ ಅವರ ಮನೆ ಹಾಗೆ ನೋಡ್ತಾ ಇದ್ದೀರಾ? ನಾಗಮಣಿ ತಂದ್ಯ ವಿಷ್ಣು. ಹಾ ಬಾಬಾ. ನೋಡು, ಇದು ಬರೀ ನಾಗಮಣಿ ಅಲ್ಲ, ಇದು ತ್ರಿಮೂರ್ತಿಗಳಿಗೆ ಸಮ. ಇದನ್ನ ಪಡೆಯೋಕೆ ಕೇವಲ ಮನುಷ್ಯರು ಮಾತ್ರ ಹಾತೊರಿತಾರೆ ಅಂತ ಅನ್ಕೋಬೇಡ. ದೇವತೆಗಳು, ಯಕ್ಷರು, ಕಿನ್ನರ್, ಕಿಂಪುಷರು ಸಹ ಇದು ನಮ್ಮ ಹತ್ರ ಒಂದಿದ್ದರೆ ಸಾಕಿತ್ತು ಅಂತ ಆಸೆ ಪಡ್ತಾರೆ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಇದು ನಿನ್ನ ಬಳಿ ಇದೆ. ಅದಕ್ಕೆ ನೀವು ತಾನೇ ಕಾರಣ ಬಾಬಾ. ಕಾರಣ ನಾನೇ, ಆದರೂ ಇದರ ಅಧಿಪತಿ ನೀನೆ. ಒಂದು ವಿಷಯ ನೆನಪಲ್ಲಿಟ್ಕೋ, ಮುಂದೆ ನಿನಗೆ ಬಹಳ ಅಪಾಯ ಕಾದಿದೆ ಅಂತ ನನ್ನ ದಿವ್ಯ ದೃಷ್ಟಿಗೆ ಗೋಚರ ಆಗ್ತಾ ಇದೆ. ಬಾಬಾ ಗಾಬರಿ ಆಗ್ಬೇಕು, ಅದಕ್ಕೆ ಪರಿಹಾರನೂ ಇದೆ. ಇದನ್ನ ಯಾವಾಗಲೂ ನಿನ್ನ ಬಳಿಯಲ್ಲೇ ಇಟ್ಕೋ, ಯಾವುದೇ ಕಾರಣಕ್ಕೂ ಇದರಿಂದ ದೂರ ಇರಬೇಡ. ಸರಿ ಬಾಬಾ. ನಾಗಮಣಿ ಕೊಡು. ಇದೇನಿದು? ನಾಗಮಣಿಯ ಶಕ್ತಿ ಕ್ಷೀಣಿಸಿರೋ ಆಗಿದೆಯಲ್ಲ. ವಿಷ್ಣು, ಇವತ್ತು ಈ ನಾಗಮಣಿ ನನ್ನ ಬಳಿಯೇ ಇದೆ. ಯಾಕೆ ಬಾಬಾ? ಎಲ್ಲದಕ್ಕೂ ತಕ್ಷಣಕ್ಕೆ ಉತ್ತರ ಸಿಗೋದಿಲ್ಲ ವಿಷ್ಣು. ಇವತ್ತು ರಾತ್ರಿ ಮುಗಿದ ಮೇಲೆ ನಾನಿತು ನಾನು ನಿನಗೆ ಕೊಡ್ತೀನಿ. ಆಮೇಲೆ ಇದನ್ನು ಜೋಪಾನ ಮಾಡಿ ನಿನ್ನ ಬಳಿಯಲ್ಲೇ ಇಟ್ಕೊ. ಸರಿ ಬಾಬಾ. ನಿನ್ನ ಹೊರಡು, ವಿಶ್ರಾಂತಿ ಮಾಡು, ನಾನು ಧ್ಯಾನಕ್ಕೆ ಕೂರ್ತೀನಿ. ಆಗೆ ಬಾಬಾ. ಅವರಿಗೆ ನಿನ್ನ ಮೇಲೆ ಅನುಮಾನ ಬಂದಿದೆ, ಆದಷ್ಟು ಬೇಗ ನಿನ್ನ ಕಾರ್ಯವನ್ನ ನೀನು ಮುಗಿಸ್ಬೇಕು. ಗುರುಗಳೇ, ನನ್ನ ದಾರಿಗೆ ಆ ಭೈರವ ಅಡ್ಡ ಬರ್ತಾನೆ ಇದ್ದಾನೆ. ಸಾಧನೆಯ ಹಾದಿಯಲ್ಲಿ ಸಾವಿರಾರು ಅಡೆತಡೆಗಳು ಬರ್ತವೆ, ಅದನ್ನ ಶಕ್ತಿ ಯುಕ್ತಿಯಿಂದ ಮೀರೋದೆ ಯೋಧರ ಲಕ್ಷಣ. ಏನೇ ಅಡೆತಡೆ ಬಂದ್ರು ನಾನು ನನ್ನ ಗುರಿನ ಮುಟ್ಟೆ ಮುಡ್ತೀನಿ.
ಮುಟ್ತೀನಿ ಅಂತ ಹೇಳೋದಲ್ಲ ಅಮೃತ. ನೀನು ಆದಷ್ಟು ಬೇಗ ಅಂದುಕೊಂಡ ಕಾರ್ಯವನ್ನ ಮುಗಿಸಬೇಕು. ಯಾಕಂದ್ರೆ ನಿನ್ನ ಹಿಡಿದೆ ತೀರ್ತೀನಿ ಅಂತ ಆ ಭೈರವ ಹಠ ತೊಟ್ಟಿದ್ದಾನೆ. ಇಷ್ಟು ಹೊತ್ತಿನಲ್ಲಿ ಯಾರೋ ಮಾತಾಡ್ತಿರೋ ಹಾಗಿದೆಯಲ್ಲ, ಯಾರಿರ್ಬೋದು? ಅಮೃತ, ನಾಗಮಣಿ ಯಾವತ್ತೂ ನಾಗಕುಲದ ವಶದಲ್ಲಿ ಇರಬೇಕು, ಅದೇ ದೈವ ನಿಯಮ. ಇವತ್ತು ನಾಗಮಣಿ ವಿಷ್ಣುವಿನ ವಶದಲ್ಲಿದೆ. ನೀನು ನಾಗಲೋಕದ ಯುವರಾಣಿಯಾಗಿ ಅದನ್ನ ಮತ್ತೆ ನಾಗಲೋಕಕ್ಕೆ ತರದೇ ಇದ್ರೆ ನಿನಗೆ ಮುಕ್ತಿ ಅನ್ನೋದೇ ಇಲ್ಲ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಇದನ್ನ ಹೇಳ್ತಾ ಇರೋದು ನಾನಲ್ಲ, ಹೇಳ್ತಾ ಇರೋದು ನಾಗಲೋಕದ ನಿಯಮ ಮತ್ತು ಕಟ್ಟಳೆ. ಯಾರು ಮಾತಾಡ್ತಿರೋದಂತೂ ನಿಜ. ನನ್ನ ಲೆಕ್ಕಾಚಾರ ಸರಿಯಾಗಿದ್ರೆ ನಾಗಿಣಿನೇ ಬೇರೆ ನಾಗ ಜೊತೆ ಮಾತಾಡ್ತಿರಬೇಕು. ನೀನು ನಾಗಮಣಿಯನ್ನ ನಾಗಲೋಕಕ್ಕೆ ತಂದು ನಿನ್ನ ತಂದೆ ತಾಯಿಗಳನ್ನ ಕಾಪಾಡಿಕೊಂಡು ಬಿಟ್ಟರೆ ಆಗೋದಿಲ್ಲ ಅಮೃತ. ನಾಗಮಣಿಯನ್ನ ನಾಗಲೋಕದಿಂದ ಯಾರು ದೂರ ಮಾಡಿದಾರೋ ಅವರ ಸಂಹಾರ ಆಗಬೇಕು. ಆಗಲೇ ನಾಗಮಣಿಗೆ ನಾಗಲೋಕಕ್ಕೆ ಆಗಿರೋ ಅಪಚಾರಕ್ಕೆ ನ್ಯಾಯ ಸಿಗೋದು. ಗೊತ್ತಾಯ್ತು ಗುರುಗಳೇ. ಇದನ್ನೆಲ್ಲ ಮಾಡೋದಕ್ಕೆ ನಿನ್ನ ಹತ್ರ ಹೆಚ್ಚು ಸಮಯ ಇಲ್ಲ ಅಮೃತ. ಮುಂದಿನ ನಾಗಷಷ್ಠಿಯ ಒಳಗೆ ನೀನು ನಿನ್ನ ಗುರಿಯನ್ನ ಮುಟ್ಟಿ ನಾಗಮಣಿಯೊಂದಿಗೆ ನಾಗಲೋಕವನ್ನ ಸೇರಿಕೊಳ್ಳಬೇಕು. ಇಲ್ಲದೇ ಇದ್ರೆ ನೀನು ನಾಗಲೋಕವನ್ನ ಪ್ರವೇಶಿಸೋದು ತುಂಬಾ ಕಷ್ಟ ಆಗಿ ಹೋಗುತ್ತೆ. ನೆನಪಿನಲ್ಲಿಟ್ಕೋ. ಗುರುಗಳು ಇದ್ದಕ್ಕಿದ್ದಾಗೆ ಮರೆ ಆದ್ರಲ್ಲ, ಯಾಕೆ